ಹಲೋ, ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಮಸ್ಕಾರ, ನಿಮ್ಮೆಲ್ರಿಗೂ ಬಿಂದಾಸ್ ಲೈಫ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೌದು, ಈ ಬೀಚಸ್ಸು, ಈ ಬೋಟ್ ಎಲ್ಲ ನೋಡಿಬಿಟ್ಟು ನೀವು ಡೌಟ್ ಆಗಿರ್ಬೋದಲ್ಲ, ಎಲ್ಲಿ ಬಂದಿದ್ದೀನಿ ನಾನು ಅಂತ. ಹೌದು, ನನ್ನ ತಾಯ್ನಾಡಾದ ಮ್ಯಾಂಗ್ಳೂರಿಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ಸ್, ನನ್ನ ಅಕ್ಕಂದಿರ ಜೊತೆ ಬಂದಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ನಾವು ಆ್ಯಕ್ಚುಲಿ ಬೋಟಲ್ಲಿ ಅಂದರೆ ಇದು ತಣ್ಣೀರ್ ಬಾವಿ ಬೀಚ್ ಆಯಿತಾ, ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಷ್ಟು ಅಂದರೆ ಎಷ್ಟು ಎಂಜಾಯ್ ಮಾಡಿದ್ವು ಅಂದರೆ ಮೋಜು ಮಸ್ತಿ ಎಲ್ಲ ಮಾಡಿದ್ವು ಈ ವ್ಲಾಗಲ್ಲಿ. ಇದೊಂದು ಸಣ್ಣ ವ್ಲಾಗ್ ನಿಮಗೋಸ್ಕರ, ನೋಡಿ ಎಂಜಾಯ್ ಮಾಡಿ. ಸೊ ತಣ್ಣೀರ್ ಬಾವಿ ಬೀಚಿಗೆ ಬರಬೇಕಂದ್ರೆ ನಿಮಗೆ ಫಸ್ಟಿಗೆ ಬಂದುಬಿಟ್ಟು ನೀವು ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತಗೋಬೇಕು ಆಯಿತಾ. ಅಡಲ್ಟ್ಸ್ ಆಗಲಿ, ಮಕ್ಕಳು ಅಂದರೆ ಮೇಲ್ಪಟ್ಟ 10 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ ಅವರು 15 ರೂಪಾಯಿ ಚಾರ್ಜ್ ಮಾಡ್ತಾರೆ, ರೀಸನೇಬಲ್ ಇದೆ ಆಯಿತಾ. 15 ರುಪೀಸಲ್ಲಿ ನೀವು ಬೋಟನ್ನು ಹತ್ತಿಬಿಟ್ಟು, ಬೋಟ್ ಒಂದು 5 ಮಿನಿಟ್ಸ್ ತನಕ ಮುಂದೆ ಹೋಗುತ್ತೆ, ಅಲ್ಲಿ ಬ್ರಿಡ್ಜಿಂದ ಇಳಿಬೇಕಾದ್ರೆ ನಿಮಗೆ ಬೀಚ್ ಸಿಗತ್ತೆ. ಅಲ್ಲಿ ನಿಮಗೆ ಡ್ರೆಸ್ ಬೇಕಾದರೂ ಚೇಂಜ್ ಮಾಡ್ಬೋದು, ನೀವೇನಾದರೂ ಮನೆಯಿಂದನೇ ಶಾರ್ಟ್ಸು ಅದು ಇದು ಎಂತೆಲ್ಲ ತಗೊಂಡು ಬರಬೇಕಾಗತ್ತೆ. ಇಲ್ಲಿ ಯಾವುದೇ ಥರದ ನಿಮಗೆ ಡ್ರೆಸ್ ಎಲ್ಲ ಕೊಡಲ್ಲ. ಸೊ ನೀವೇ ನಿಮ್ಮ ಮನೆಯಿಂದನೇ ಸ್ವತಃ ಡ್ರೆಸ್ಸಿಂದ ತಗೊಂಡು ಬಂದುಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಇಲ್ಲಿ ಆರಾಮಾಗಿ ಸೀಟಲ್ಲಿ ಕೂತ್ಕೊಂಡು ವ್ಯೂ ನೋಡ್ತಾ, ಬೀಚ್ ನೋಡ್ತಾ, ಮೌಜು ಮಸ್ತಿ ಎಲ್ಲ ಮಾಡ್ತಾ ಎಂಜಾಯ್ ಮಾಡ್ಬೋದು. ಈ ತಣ್ಣೀರ್ ಬಾವಿ ಬೀಚ್ ಇದೆಯಲ್ಲ, ಇದು ಆ್ಯಕ್ಚುಲಿ ನಿಮಗೆ ಗೋವಾ ಥರ ಫೀಲ್ ಕೊಡತ್ತೆ ಆಯಿತಾ. ಈ ಥರ ನಿಮಗೆ ವಿಶಾಲವಾಗಿದೆ ಈ ಬೀಚು, ಅದರಲ್ಲಿ ನೀವು ನಿಮ್ಮ ನೋವು ದುಃಖ ಎಲ್ಲ ಮರೆತುಬಿಟ್ಟು ಆರಾಮಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಈ ಬೀಚ್ಗೆ ಭಾರತದ ಕೋಣೆ ಕೋಣೆಯಿಂದ ಕೂಡ ಜನ ಬರ್ತಾ ಇದ್ರು. ನಾನು 2-3 ಪೋಸಸ್ ಕೊಡ್ತಾ ಇದ್ದೆ, ಹಾಗೇ 2-3 ರೀಲ್ಸ್ ಕೂಡ ಮಾಡಿದ್ದೀನಿ ಇಲ್ಲಿ. ಆಮೇಲೆ ಇನ್ನೇನು ಮತ್ತೆ 6:30-7 ಗಂಟೆ ಅಂತೂ ಹಾಗೇ ಬಿಡ್ತು. ಸೊ ಇನ್ನೇನು ಸ್ವಲ್ಪ ಸ್ವಲ್ಪ ಕತ್ಲೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಅನ್ಕೊಂಡ್ವಿ ಬೇಗ ಹೋಗ್ಬಿಡೋಣ ಮನೆಗೆ ಅಂತ. ಹಾಗೇನೇ ಇಲ್ಲಿ ಪಾಪ ಮಕ್ಕಳು ಇದಾರಲ್ವಾ, ಅವರು ನನ್ನ ಚಾನಲ್ ಹೆಸರು, ಯೂಟ್ಯೂಬ್ ಚಾನಲ್ ಕೂಡ ಹೆಸರು ಇಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಿಂದಾಸ್ ಲೈಫು ಅಂತ. ಸೊ ನನಗಂತೂ ತುಂಬ ಖುಷಿ ಆಯಿತು. ಅವ್ರು ಕೇಳಿದ್ರು ಅಕ್ಕ ಬರೀಲ್ಲ ಅಂತ, ಓಕೆ ಅಂದೆ. ಸೊ ಈ ಥರ ಅವರು ಬಿಂದಾಸ್ ಲೈಫು ಅಂತ ಬರೆದ್ರು. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಒಂದು ಮಗು ಇದೆಯಲ್ಲ, ಅವನಿಗೆಲ್ಲ ಫುಲ್ಲು ಮರಳಲ್ಲೆಲ್ಲ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಮರಳಿಂದ ಮಸಾಜ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಇದ್ರ ವಿಡಿಯೋ ಕೂಡ ನೋಡ್ತಾ ಇದ್ದೆ ನಾನು, ವಿಡಿಯೋ ಮಾಡ್ತಾ ಇದ್ದೆ. ಖುಷಿ ಆಯಿತು ಆ ಮಗು ಅಂತ ಎಷ್ಟು ಸೈಲೆಂಟಾಗಿ ಮಲಗಿತ್ತಂದರೆ ಪಾಪ ಕಣ್ರಿ, ಎಷ್ಟು ಚೆನ್ನಾಗಿ ಮಲಗಿದ್ದ ಗೊತ್ತಾ, ಏನೂ ಮಾತಾಡ್ತಾನೆ ಇರಲಿಲ್ಲ. ಇವರೆಲ್ಲ ಮರಳಲ್ಲಿ ಅವನಿಗೆ ಕವರ್ ಮಾಡಿಬಿಟ್ಟು ಮಸಾಜ್ ಮಾಡೋ ಥರ ಮಾಡ್ತಾಯಿದ್ರು. ಸೊ ಇಲ್ಲಿ ಎಲ್ಲರೂ ಯಾವುದೇ ಏಜ್ ಡಿಫ್ರೆನ್ಸ್ ಇಲ್ಲದೇ ಎಲ್ಲ ಖುಷಿಯಾಗಿ ಫನ್ ಮಾಡ್ತಾ ಬೀಚಲ್ಲಿ, ಅವರೆಲ್ಲ ಜೀವನದ ನೋವು ಕಷ್ಟ ದುಃಖ ಎಲ್ಲ ಮರೆತುಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ರು. ಹಾಗೆಯೇ ಸಮಯ 7:30 ಆಯಿತು, ನಾವು ಬರಬೇಕಾಗಿತ್ತು ಈ ತೀರದಲ್ಲಿ, ಅಂದರೆ ಆ ನದಿಯ ತೀರದಿಂದ ಈ ನದಿಯ ತೀರಕ್ಕೆ ಬರಬೇಕು ನಾವು. ಆಮೇಲೆ ಅಲ್ಲಿಂದ ನಮಗೊಂದು ಬೋಟ್ ಬರುತ್ತೆ ಪುನಃ. ಸೊ ಇವಾಗ ನೀವು ನೋಡ್ಬೋದು ಒಂದು ಬೋಟ್ ಬರುತ್ತೆ ಇವಾಗ, ಆಯ್ತಾ, ವೇಟ್ ಮಾಡ್ತಾಯಿರಿ ಆಯಿತಾ. ನಮ್ದು ಒಂದ್ ದಿನದ ದೋಸ್ತಿ, ಒಂದು ದಿನದಾಗ್ಲಿ ಒಂದು ಗಂಟೆದಾಗ್ಲಿ ಅದನ್ನು ಚಂದ ಇಟ್ಟುಕೊಳ್ಳಿ. ಸೊ ನೋಡ್ತಾ ನೋಡ್ತಾ ಹೇಗೆ ಸಮಯ ಹೋಯಿತು ಅಂತ ಗೊತ್ತೇ ಆಗಿಲ್ಲ, ನಮ್ಮ ಬೋಟ್ ಬಂದುಬಿಡ್ತು. ಸೊ ನೀವು ನೋಡಿ ಬೋಟ್ ಎಷ್ಟು ಕ್ಲೀನಾಗಿದೆ ಗೊತ್ತಾ, ಒಂದು ಚೂರು ಕಸ ಕಡ್ಡಿ ಏನೂ ಇರಲಿಲ್ಲ.
ಸೊ ಹತ್ತುವ ಸಮಯ ಆಯಿತು ಅಂತ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಬಂದುಬಿಟ್ಟು ಹತ್ತಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ. ಬೀಚಿದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಬೋಟಿದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಸೊ ನೀಟಾಗಿ ಎಲ್ಲರೂ ಹತ್ಕೊಂಡ್ರು. ಆಲ್ಮೋಸ್ಟ್ 4-5 ಗಂಟೆ ಬೀಚ್ ಹತ್ರ ಹೋಗ್ಬಿಟ್ಟು ಫುಲ್ ಸನ್ ಟ್ಯಾನ್ ಆಗಿಬಿಟ್ಟಿದ್ದೀವಿ ನಾವು. ಆಮೇಲೆ ಇಲ್ಲಿ ಕೂತ್ಕೊಂಡು ಒಂದು 2-3 ವೀಡಿಯೋಗೆ ಪೋಸ್ ಕೊಡ್ತಾ ಇದ್ವಿ. ಮೋಜು ಮಸ್ತಿ ಎಲ್ಲ ಆಗ್ತಾ ಆಗ್ತಾ ಹೆಂಗೆ ಟೈಮ್ ಹೋಯ್ತಂತನೇ ಗೊತ್ತಾಗಿಲ್ಲ. ನಮ್ಮ ಕಾರಿಗೆ ಬಂದುಬಿಟ್ಟು ನಾವು ಕಾರ್ ಹತ್ತಿದ್ವಿ, ಮನೆಗೆ ಹೋಗ್ಬೇಕಿತ್ತು. ಇಲ್ಲಿ ನೀವು ನೋಡ್ಬೋದು ವೈಕುಂಠ ಏಕಾದಶಿ ಸ್ಪೆಷಲ್ ಕೂಡ ನಡೀತಾ ಇತ್ತು. ರೋಡಲ್ಲೆಲ್ಲ ಲೈಟಿಂಗ್ಸ್ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ದೇವರ ಫಂಕ್ಷನ್ ಕೂಡ ನಡೀತಾ ಇತ್ತಲ್ವ ಅದಕ್ಕೆ. ಸೊ ತುಂಬ ಇಷ್ಟ ಆಯಿತು ನನಗೆ. ಇದ್ರದ್ದು ನಾನು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಬಿಟ್ಟೆ. ಹಾಗೆಯೇ ಸಿಕ್ಕಾಪಟ್ಟೆ ಹೊಟ್ಟೆ ಅಂತೂ ಹಸಿತಾ ಇತ್ತು, ಹೊಟ್ಟೆಯಲ್ಲಿ ಇಲಿ ಎಲ್ಲ ಹಾವು ಎಲ್ಲ ಹೋಗ್ತಾ ಇತ್ತು. ಸೊ ಇಲ್ಲಿ ಕೊನೆಗೆ ನಾವು ಬಂದ್ವಿ ಮಹಾರಾಜ CKKಗೆ ಬಂದಿದ್ವಿ. CKK ಆಯಿತಾ, ಅಂದರೆ ಶೆಫ್ ಕೋಮಲ್ಸ್ ಕಿಚನ್, ಇಲ್ಲಿ ಬಂದಿದ್ವಿ. ಬೀಚ್ಗಂತೂ ಹೋಗ್ಬಿಟ್ಟು ನಾವು ತುಂಬ ಟಯರ್ಡ್ ಆಗಿದ್ವಿ. ಯಾವಾಗೊಂದ್ಸತಿ ಊಟ ಮಾಡಿ ಮನೆಗೆ ಹೋಗ್ಬಿಟ್ಟು ಮಲಗ್ತೀವಿ ಅಂತ ಅನ್ಕೋತಾ ಇದ್ವಿ. ಸೊ ಅಷ್ಟರಲ್ಲಿ ಆರ್ಡ್ರ್ ಮಾಡಿದ್ವಿ ಜೀರಾ ರೈಸು, ದಾಲ್ ಫ್ರೈ, ಆಮೇಲೆ ನಿಮ್ಮ ಮಂಗಳೂರಿನ ಬಾಯಿಲ್ಡ್ ರೈಸ್ ಇದೆಯಲ್ಲ ಅದ್ರ ಜೊತೆ, ನಮ್ಮ ಕೊಂಕಣಿ ಸ್ಪೆಷಲು ದಾಳಿ ತೋಯಿ, ಅದ್ರ ಜೊತೆ ನಮ್ಮದು ಮಂಗಳೂರಿನ ಫಿಶ್ ಫ್ರೈ, ಅಂಜಲ್ ಫ್ರೈ ತಗೊಂಡಿದ್ವಿ. ಅಕ್ಕ ಅವರು ಬಂದುಬಿಟ್ಟು ಬಾಯಿಲ್ಡ್ ರೈಸ್ ಮತ್ತು ದಾಳಿ ತೋಯಿ ಹಾಕ್ತಾ ಇದ್ದಾರೆ. ನಾನು ಬಂದುಬಿಟ್ಟು ಜೀರಾ ರೈಸ್ ಮತ್ತು ದಾಲ್ ಫ್ರೈ ತಗೊಂಡೆ, ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಒಂದು ಸಣ್ಣ ಪೀಸಿನ ಅಂಜಲ್ ಫ್ರೈ ಇಷ್ಟೇ. ಇಷ್ಟು ಟೇಸ್ಟ್ ಮಾಡಿಬಿಟ್ಟು ಇವಾಗ ಇನ್ನೇನು ಮನೆಗೆ ಹೋಗಬೇಕು ಅಂತ ವೇಟ್ ಮಾಡ್ತಾ ಇದ್ದೀವಿ. ಬಟ್ ನಿಜ ಹೇಳಬೇಕಂದ್ರೆ ಇಲ್ಲಿನ ಊಟ ಮಾತ್ರ ತುಂಬ ಖುಷಿಯಾಗಿತ್ತು, ಟೇಸ್ಟಿಯಾಗಿತ್ತು ಇಲ್ಲಿನ ಊಟ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಹಾಗೆ ನೀವು ನೋಡ್ಬೋದು ಇಲ್ಲಿ ಗೋಲಿ ಸೋಡಾ ಅಂದರೆ ಅದರಲ್ಲಿ ಲೆಮನ್ ಫ್ಲೇವರ್ ಕೂಡ ನಾವು ತಗೊಂಡಿದ್ವಿ. ನೋಡಿ ನಾನು ಎಷ್ಟು ಡೆಡಿಕೇಟೆಡ್ ಅಂದರೆ, ಊಟ ಮಾಡ್ತಾ ಮಾಡ್ತಾ ಒಂದು ಕೈಯಿಂದ ಹಾಗೆ ವ್ಲಾಗ್ ತಗೊಂಡು ಮಾಡ್ತಾ ಇದ್ದೆ. ಆಹಾ, ನನಗಂತೂ ಯಾವಾಗ ಒಂದ್ಸತಿ ಮನೆಗೆ ಹೋಗ್ಬಿಟ್ಟು ಮಲಗ್ತೀನಿ ಅಂತ ವೇಟ್ ಮಾಡ್ತಾ ಇದ್ದೆ. ಹೇಗೋ ಆಗೋ ಆಯಿತು, ನಾವು ಯಾವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಿಮಗೆ ಈ ವ್ಲಾಗ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವೇಟ್ ಮಾಡ್ತಾ ಇರಿ ಮುಂದಿನ ವ್ಲಾಗ್ಗೋಸ್ಕರ. ಅಲ್ಲಿ ತನಕ ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.